ಏನು ಚಿಂತಕ ಪ್ರೊಫೆಸರ್ ಭಗವಾನ್ ಭದ್ರತೆಗೆ ಅರ್ಧ ಕೋಟಿ ಖರ್ಚು ಮಾಡಲಾಗ್ತಿದೆ. ಕಳೆದ 4 ವರ್ಷಗಳಿಂದ ಸರ್ಕಾರದಿಂದಲೇ ಭದ್ರತೆಯನ್ನು ಕೊಡಲಾಗ್ತಿದೆ. ಮನೆಯ ಬಳಿ ಜೊತೆಯಲ್ಲಿ ಇರುವಂತಹ ಗನ್ಮ್ಯಾನ್ ಎಲ್ಲವನ್ನ ಖರ್ಚನ್ನ ನೋಡಿದ್ರೆ ನಿಮ್ಗೆ ಒಂಥರ ಆಶ್ಚರ್ಯ ಆಗುತ್ತೆ. ಚಿಂತಕ ಪ್ರೊಫೆಸರ್ ಭಗವಾನ್ ತಮ್ಮ ಕಾಂಟ್ರವರ್ಸಿಯಲ್ ಸ್ಟೇಟ್ಮೆಂಟ್ಗಳಿಗೆ ಸದಾ ಒಂದು ರೀತಿಯಾಗಿ ಸುದ್ದಿಯಲ್ಲಿರುವಂತವರು. ಕಳೆದ 4 ವರ್ಷಗಳಿಂದ ಅವರಿಗೆ ಮಾಡ್ತಿರುವಂತಹ ಖರ್ಚುಗಳನ್ನ ನೋಡಿದ್ರೆ ಮನೆ ಬಳಿ ಜೊತೆಗೆ ಇರುವಂತಹ ಗನ್ಮ್ಯಾನ್ ಎಲ್ಲ ಖರ್ಚನ್ನ ಸರ್ಕಾರವೇ ನೋಡ್ಕೊಳ್ತಾ ಇದೆ. ಅದೇ ರೀತಿಯಾಗಿ 3 ಶಿಫ್ಟ್ಗಳಲ್ಲಿ 3 ಪಾಳಿಯಲ್ಲಿ 5 ಸಿಬ್ಬಂದಿಯನ್ನ ಪ್ರೊಫೆಸರ್ ಭಗವಾನ್ ಅವರಿಗೆ ಅಲ್ಲಿ ನಿಯೋಜನೆ ಮಾಡಲಾಗಿದೆ. 5 ಮಂದಿಯ ಸರಾಸರಿ ವೇತನವನ್ನು ನೋಡಿದ್ರೆ 30,000 ರೂಪಾಯಿನಷ್ಟು ವೇತನ ಇದೆ. ತಿಂಗಳಿಗೆ 1.5 ಲಕ್ಷವನ್ನ ಪೊಲೀಸ್ ಇಲಾಖೆಯೇ ಇದನ್ನ ಭರಿಸುತ್ತೆ. ಆ ಮೂಲಕ ಪ್ರೊಫೆಸರ್ ಭಗವಾನ್ ಅವರಿಗೆ ಯಾವ ರೀತಿಯಾದಂತಹ ಸೆಕ್ಯೂರಿಟಿ ಇದೆ, ಎಷ್ಟು ಖರ್ಚಾಗುತ್ತೆ, 4 ವರ್ಷಕ್ಕೆ ಬರೋಬ್ಬರಿ 60 ಲಕ್ಷ ಒಂದು ವೆಚ್ಚವನ್ನು ಮಾಡಲಾಗುತ್ತೆ. ಗೌರಿ ಲಂಕೇಶ್ ಹತ್ಯೆಯ ಬಳಿಕ ಭದ್ರತೆಯನ್ನ ಇನ್ನೂ ಕೂಡ ಬಿಗಿಗೊಳಿಸಲಾಗಿದೆ. ಜೊತೆಗೆ ಭಗವಾನ್ ನಿವಾಸದಲ್ಲಿ ಸಿಸಿಟಿವಿ ಕೂಡ ಅಳವಡಿಕೆಯಾಗಿದೆ. ಸೊ ಈ ರೀತಿಯಾದಂತಹ ಒಂದು ಟ್ರೀಟ್ಮೆಂಟ್, ಚಿಂತಕ ಪ್ರೊಫೆಸರ್ ಭಗವಾನ್ ಭದ್ರತೆಗೆ 0.25 ಕೋಟಿಯನ್ನ ಖರ್ಚು ಮಾಡಲಾಗ್ತಾ ಇದೆ. ಕಳೆದ 4 ವರ್ಷದಿಂದ ಅವ್ರಿಗೊಬ್ರು ಗನ್ಮ್ಯಾನ್ ಇರ್ತಾರೆ, ಜೊತೆಗೆ ಪೊಲೀಸ್ ಸಿಬ್ಬಂದಿ ಬೇರೆ ಬೇರೆ ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತಾರೆ. ಎಲ್ಲವನ್ನ ಕೂಡ ನೋಡಿದ್ರು ಕೂಡ ಪ್ರತಿ ತಿಂಗಳಿಗೆ ಸುಮಾರು 1.5 ಲಕ್ಷ ಕೇವಲ ಭಗವಾನ್ ಅವರ ಭದ್ರತೆಗಾಗಿ ಖರ್ಚಾಗುತ್ತೆ. ಆನ್ ಎವರೇಜ್ ಪ್ರತಿಯೊಬ್ಬ ಸಿಬ್ಬಂದಿಗೂ ಕೂಡ 30,000 ಸಂಬಳ ಇದೆ. 5 ಜನ ಕೆಲಸ ಮಾಡ್ತಾರೆ. 1.5 ಲಕ್ಷ ತಿಂಗಳಿಗೆ ಪೊಲೀಸ್ ಇಲಾಖೆ ಪ್ರೊಫೆಸರ್ ಭಗವಾನ್ ಅವರ ಖರ್ಚಿಗೆ ಮೀಸಲಿಡಬೇಕಾಗುತ್ತೆ.